Properties in Mysore, Gopal Gowda Nagar, East Facing, 23 2BHK House ಇದು ಮೈಸೂರು ಸಿಟಿ ಸೆಂಟ್ರಿಂದ ಇದು 7 ಕಿಲೋಮೀಟ್ರ್ ಡಿಸ್ಟೆನ್ಸ್. ನೋಡಿ, ಒಂದು ಚಿಕ್ಕದು ಒಂದು ಕಾರ್ ನಿಲ್ಲಿಸ್ಕೋಬೋದು ಹೊರಗಡೆ, ಮತ್ತು ಗೇಟ್ ಒಳಗಡೆ ಹೋದರೆ ಸಮ್ ಟ್ಯಾಂಕ್ ಮುಂಗಡನ್ನು ಹಾಕಿದ್ದಾರೆ, ಮತ್ತು ಇದರಲ್ಲಿ ಬೋರ್ವೆಲ್ಲು ಇದೆ. ಇದು ಬೋರ್ವೆಲ್, ಈ ಕಡೆಯಿಂದಲೂ 2 ವೀಲರ್ ತೊಗೊಂಡು ಬಂದು ನಿಲ್ಲಿಸ್ಕೋಬೋದು. ಈ ಪಂಪ್ಗೆ ಸ್ಟಾರ್ಟ್ರದು, ಈ ಕಡೆಯಿಂದ 2 ವೀಲರ್ ನಿಲ್ಲಿಸ್ಕೋಬೋದು, ಆ ಕಡೆ ಒಂದು 3 ನಿಲ್ಲಿಸ್ಕೋಬೋದು. ಸೈಡಲ್ಲಿ ಜಾಗನೂ ಬಿಟ್ಟಿದ್ದಾರೆ ಗಾಳಿ ಮತ್ತು ಬೆಳಗ್ಗೆ. ಸೇಫ್ಟಿ ಡೋರ್ ಇದೆ. ಈಸ್ಟ್ ಫೇಸಿಂಗೆ ಇದು ಮನೆ ಇರೋದು. ಇದು ಮುಡಾಲಿ ಓಟಿದು, ಇದರದ್ದು ಬೆಲೆ 42 ಲಾಕ್ ರುಪೀಸ್ ಹೇಳ್ತಾ ಇದ್ದಾರೆ. ಈಗ ನೋಡಿ, ಮೆಟೀರಿಯಲ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ, ಬ್ರಾಸ್ದು ಇಂಚಸ್ ಹಾಕಿದ್ದಾರೆ, ಇಂಚಸ್ ಕಂಪ್ಲೀಟು ಬ್ರಾಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರ್ಯಾನೈಟ್, ಫರ್ನಿಶ್ಡ್ ಹೌಸ್. ಟಿವಿ ಕ್ಯಾಬಿನೆಟ್, ಫಾಲ್ ಸೀಲಿಂಗ್ ಕಾಂಕ್ರೀಟಲ್ಲೇ ಮಾಡಿರೋದು, ಆರ್ ಸಿಸಿಗೆ ಫಿಕ್ಸ್ ಮಾಡಿಬಿಟ್ಟಿರೋದು. ಲಿವಿಂಗ್ ಭಾಳ ದೊಡ್ಡದಿದೆ. ಕಿಚನ್ ಈಸ್ಟ್ ಫೇಸಿಂಗ್ಗೆ ಒಲೆ ಬರೋ ಥರ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಎರಡು ಕಡೆ ಕಿಟಕಿ ಮಾಡಿದ್ದಾರೆ, ಗಾಳಿ ಬೆಳಕು ಜಾಸ್ತಿ ಬರಲಿ ಅಂತ. ಮಧ್ಯದಲ್ಲಿ ಚಿಮ್ನಿ ಹಾಕಿದ್ದಾರೆ, ಫರ್ನಿಶ್ಡ್ ಹೌಸ್ ಇದು. ಹೊರಗಡೆ ಸಿಲಿಂಡ್ರ್ ಇಟ್ಬಿಟ್ಟು ಮೇಲ್ಗಡೆ ಸಿಲಿಂಡ್ರದ್ದು ಕೇಜ್ ಮಾಡಿದ್ದಾರೆ, 3 ಸಿಲಿಂಡ್ರ್ ಇಟ್ಕೋಬೋದು. ಅಲ್ಲಿಂದ ಒಳಗಡೆ ಗ್ಯಾಸ್ ತೊಗೊಂಡು ಬಂದಿದ್ದಾರೆ ಹೊರಗಡೆಯಿಂದ. 2 ನಲ್ಲಿ ಕೊಟ್ಟಿದ್ದಾರೆ, ವಾಟರ್ ಫಿಲ್ಟ್ರ್ ಅದಕ್ಕೋಸ್ಕರನೂ 1 ಪಾಯಿಂಟ್ ಕೊಟ್ಟಿದ್ದಾರೆ. ಇದೆಲ್ಲ ಈಸ್ಟ್ ಫೇಸಿಂಗ್ ಬರ್ತದೆ ಕಿಚನ್, ಬೆಳಗ್ಗೆ ಹೊತ್ತು ಬಿಸಿಲು ಕಿಚನ್ ಒಳಗಡೆ ಬರ್ತದೆ, ಆ ರೀತಿ ಮಾಡಿದ್ದಾರೆ. ಇದು ಫ್ರಿಡ್ಜ್ಗೆ ಪಾಯಿಂಟ್ ಇದು. ನೋಡಿ, ಇಲ್ಲಿ ಫ್ರಿಡ್ಜ್ಗೆ ಸಪ್ರೇಟ್ ಒಳಗಡೆ ಕೂತ್ಕೋಬೇಕು ಫಿಟ್ಟಾಗಿ, ಆ ಥರ ಪ್ರಾವಿಷನ್ ಮಾಡಿದ್ದಾರೆ. ಪಕ್ಕದಲ್ಲಿ ಸ್ಟೋರೇಜ್ ಡಬ್ಬಗಳಿದ್ದಿಲ್ಲ, ಡಬ್ಬ ಮಸಾಲೆ ಡಬ್ಬ ಪ್ರತಿಯೊಂದೂ, ಅಕ್ಕಿ ಕಾಳು ಅವೆಲ್ಲ ಇರ್ತದಲ್ಲ ಅದೆಲ್ಲ ಇಟ್ಕೋಬೋದು ಇಲ್ಲಿ, ಅದಕ್ಕೂ ಸ್ಟೋರೇಜ್ ಬೇಕಾದಷ್ಟು ಮಾಡಿದ್ದಾರೆ. ಫುಲ್ಲಿ ಲೋಡೆಡ್ ಕಿಚನ್ ಇದು. ಮತ್ತೆ ಲಿವಿಂಗ್ ಕಡೆ ಬಂದಿದ್ದೀನಿ. ಟಿವಿ ಕ್ಯಾಬಿನೆಟ್, ಪೂಜಾ ರೂಮ್, ಫ್ಯಾನ್ ಹಾಕಿದ್ದಾರೆ, ಕಟನ್ ರಾಡ್ ಹಾಕಿದ್ದಾರೆ. ಇದೊಂದು ಬೆಡ್ರೂಮು, ಎರಡು ಬೆಡ್ರೂಮ್ ಮತ್ತು ಲಿವಿಂಗೆ ಮೂರು ಫ್ಯಾನ್ ಹಾಕಿದ್ದಾರೆ, ಮತ್ತು ಕಟನ್ ರಾಡ್ಸ್ ಹಾಕಿದ್ದಾರೆ ಎಲ್ಲ ಕಡೆಯೂ. ವಾರ್ಡ್ರೂಬು 2 ಬೆಡ್ರೂಮ್ಗೂ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ಲು ಮಾಡಿದ್ದಾರೆ. 42 ಲಾಕ್ ರುಪೀಸ್ ಹೇಳ್ತಾರೆ. ಈಸ್ಟ್ ಫೇಸಿಂಗ್ ಮನೆ ಇದು. ಇದು ಮೂಡ ಲೇಔಟು, ಮೈಸೂರು ಸಿಟಿ ಸೆಂಟ್ರಿಂದ 7 ಕಿಲೋಮೀಟ್ರ್. ಎರಡನೇ ಬೆಡ್ರೂಮ್, ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ ಮನೇಲಿ. ಫೇಸಿಂಗ್ ಈಸ್ಟ್ಗೆ ಇದೆ. ವಾರ್ಡ್ರೋಬ್,
ಡ್ರೆಸ್ಸಿಂಗ್ ಟೇಬಲ್, ಯುಟಿಲಿಟಿ, ವಾಶ್ ಬೇಸಿನ್, ಈ ಟಾಯ್ಲೆಟ್ ಮತ್ತು ಬಾತ್ರೂಮ್ ಯುಟಿಲಿಟಿಗೆ ಬಂದಂಗೆ ಮಾಡಿದ್ದಾರೆ. ಒಳಗಡೆ ಮನೆ ಒಳಗಡೆ ಯಾವುದು ಫಿಟ್ ಮಾಡಿಲ್ಲ. ಇದು ನೋಡಿ, ಜನರಲ್ ಟಾಯ್ಲೆಟ್, ಇಂಡಿಯನ್ ಟಾಯ್ಲೆಟ್, ಇದು ಯುಟಿಲಿಟಿಯಲ್ಲಿ ಹೊರಗಡೆ ಹಾಕಿದ್ದಾರೆ. ಇದ್ರ ಮೇಲೆ ನಟ್ಟ ಇದೆ, ಮೇಲ್ಗಡೆ ಗ್ರಿಲ್ ಕವರ್ ಮಾಡಿದ್ದಾರೆ ಫುಲ್ಲು. ಇದು ನೋಡಿ ಬಾತ್ರೂಮ್, ಇದು ಟಾಯ್ಲೆಟ್ ಆದಮೇಲೆ ಇದು ಬಾತ್ರೂಮ್. ಈ ಬಾತ್ರೂಮ್ಗೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಒಳ್ಳೆ ಕ್ವಾಲಿಟಿದು ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಗೀಸರ್ ಹಾಕಿದ್ದಾರೆ. ಮೇಲೆ ಅಟ್ಟನೂ ಇದೆ, ಹಳೆ ಸಾಮಾನೆಲ್ಲ ಇಟ್ಕೋಬೋದು. ಈ ಚಪ್ಪಲಿ ಬಿಡೋದು ಸ್ಟ್ಯಾಂಡ್ನದು. ಈಗ ಟೆರೆಸ್ ಮೇಲೆ ಹೋಗ್ತಾಯಿದ್ದೀನಿ. ಇಲ್ಲಿ ನೋಡಿ, ಟೆರೆಸ್ ಮೇಲೆ ಹೋಗ್ತಾ ಮೂರು ಸಿಲಿಂಡ್ರಲ್ಲಿ ಇಟ್ಕೋಬೋದು. ಆ ಥರ ಕೇಜ್ ಮಾಡಿದ್ದಾರೆ ಗ್ಯಾಸ್ ಸಿಲಿಂಡ್ರಿಗೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ನೋಡಿ, ಅದೊಂದು ಪಿಲ್ಲರ್ ಡಿಶ್ ಆಂಟಿನಾಗೆ ನೋಡಿ, ಇದೊಂದು ಪಿಲ್ಲರ್, ಇದೊಂದು ಪಿಲ್ಲರ್. ಇದು ಓಪನ್ ಸ್ಕೈ, ಇದೊಂದು ಪಿಲ್ಲರ್. ಓವರ್ ಹೆಡ್ ಟ್ಯಾಂಕ್ ಮತ್ತು ಅದರ ಮೇಲ್ಗಡೆ ಹತ್ತಕ್ಕೆ ಏಣಿ ಹಾಕಿದ್ದಾರೆ. ಮತ್ತು ಒಂದು ರೂಮ್ ಮಾಡಿದ್ದಾರೆ ಇದಕ್ಕೆ ನೋಡಿ. ಇದೊಂದು ಪಿಲ್ಲರ್, ಇದೊಂದು ಪಿಲ್ಲರ್. 16 ರಾಡ್ ಹಾಕಿದ್ದಾರೆ ಪಿಲ್ಲರ್ಸ್ಗೆ. ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಮತ್ತು ಹಳೆ ಸಾಮಾನು ಇಟ್ಕೊಳ್ಳೋದಕ್ಕೆ ಸಪ್ರೇಟಾಗಿ ಒಂದು ರೂಮ್ ಮಾಡಿದ್ದಾರೆ ಮೇಲ್ಗಡೆ. ಎಲ್ಲ ನೋಡಿ, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಇದು.